ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ದೇಶ ಒಂದು ರೇಷನ್ ಕಾರ್ಡ್ ಎಂಬ ಒಂದು ಹೊಸ ಯೋಜನೆಗೆ ಮೋದಿ ಸರ್ಕಾರದಿಂದ ಒಂದು ಚಾಲನೆ ಸಿಕ್ಕಿದೆ. ಆ ಒಂದು ಯೋಜನೆ ಏನಪ್ಪ, ಅದರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಕನ್ನಡ ಲೋಕಕ್ಕೆ ಹೊಸದಾಗಿ ಭೇಟಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಇದರಿಂದ ನಾವು ಹಾಕುವ ಎಲ್ಲ ಫ್ಯೂಚರ್ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಉಚಿತವಾಗಿ ಬಂದು ತಲುಪುತ್ತವೆ. ಮತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಎಲ್ಲ ಗೆಳೆಯರಿಗೂ ಈಗಲೇ ಶೇರ್ ಮಾಡಿ. ಓಕೆ, ಲೆಟ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ಸರ್ಕಾರವು BPL ಕಾರ್ಡ್ ಹೊಂದಿದವರಿಗೆ ರೇಷನ್ನ ಕೊಡುವ ಒಂದು ವ್ಯವಸ್ಥೆಯನ್ನು ತುಂಬಾ ಕಟ್ಟುನಿಟ್ಟಾಗಿ ಮಾಡ್ತಾ ಬಂದಿದೆ ಫ್ರೆಂಡ್ಸ್. BPL ಕಾರ್ಡ್ ಇದ್ದವರಿಗೆ ತುಂಬಾ ಒಂದು ರೇಷನ್ ಸಿಗುತ್ತೆ, APL ಕಾರ್ಡ್ ಇದ್ದವರಿಗೆ ಅದರ ಅರ್ಧದಷ್ಟು ಸಿಗುತ್ತೆ ಅಂತ ನಮಗೆಲ್ಲರೂ ಗೊತ್ತು ಫ್ರೆಂಡ್ಸ್. ನೀವು ಏನಾದರೂ BPL ಕಾರ್ಡಿಂದ ರೇಷನ್ನ ತಗೋತಾ ಇದ್ದರೆ ಮತ್ತು ನೀವು ಒಂದು ಊರಿಂದ ಇನ್ನೊಂದು ಊರಿಗೆ ಅವಾಗವಾಗಾದರೂ ಏನಾದರೂ ಟ್ರಾನ್ಸ್ಫರ್ ಹೋಗ್ತಾ ಇದ್ದರೆ ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಪ್ರಾಬ್ಲಮ್ನ ಇವಾಗ ಸಾಲ್ವ್ ಮಾಡಬೇಕಂತ ಮೋದಿ ಸರ್ಕಾರದಿಂದ ಒಂದು ಯೋಜನೆ ಜಾರಿಯಾಗಿದೆ, ಅದೇ ಒಂದು ರೇಷನ್ ಒಂದು ನೇಷನ್ ಅಂತ. ಈ ಒಂದು ನ್ಯೂಸ್ ಇವಾಗ ಎಲ್ಲ ಚಾನಲ್ಗಳಲ್ಲಿ ನಿಮಗೆ ಕಾಣ್ತಾ ಇದೆ. ಆದರೆ ನಿಮಗೆ ಕನ್ನಡ ಲೋಕದಲ್ಲಿ ಇದರ ಬಗ್ಗೆ ಒಂದು ಕಂಪ್ಲೀಟಾಗಿ ಒಂದು ಮಾಹಿತಿನ ಕೊಡ್ತೀನಿ. ಏನಪ್ಪ ಅಂದರೆ ಒನ್ ನೇಷನ್ ಮತ್ತು ಒನ್ ರೇಷನ್ ಕಾರ್ಡ್ ಘೋಷಣೆ ಇವಾಗ ಈ ಒಂದು ರಾಜ್ಯದಾದ್ಯಂತ ಈ ಒಂದು ಪಡಿತರ ಚೀಟಿಯನ್ನು ಜಾರಿಗೆ ತರಲು ಈ ಒಂದು ಮೋದಿ ಸರ್ಕಾರ ಇವಾಗ ಚಾಲನೆ ಮಾಡಿದೆ. ಸೊ ಇದರಿಂದ ಎಲ್ಲ ಒಂದು ದೇಶದ ಜನರಿಗೆ ಹೆಲ್ಪ್ ಆಗುತ್ತೆ ಮತ್ತು ಇದರಿಂದ ನಕಲಿ ಚೀಟಿಗಳನ್ನು ಹೊಂದಿದವರಿಗೆ ಇದು ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು. ಇದರಿಂದ ದೇಶದ ಒಂದು ಉಜ್ವಲ ಭವಿಷ್ಯವನ್ನು ನಾವು ನೋಡ್ಬೋದು ಫ್ರೆಂಡ್ಸ್. ಒಂದು ದೇಶ ಮತ್ತು ಈಗ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಇರುವ ಹಾಗೆ ಒಂದು ದೇಶದಲ್ಲಿ ಒಂದೇ ಚುನಾವಣೆ ಹೇಗೇನೋ ಅದೇ ರೀತಿ ಇವಾಗ ಒಂದೇ ರೇಷನ್ ಕಾರ್ಡನ್ನು ನಾವು ಪೂರಾ ಇಂಡ್ಯಾದಲ್ಲಿ ಎಲ್ಲಿ ಹೋದರೂ ಅದನ್ನು ಬಳಸ್ಬೋದಾಗಿದೆ ಫ್ರೆಂಡ್ಸ್. ದೇಶದ ಒಂದು ಯಾವುದೇ ಒಂದು ರಾಜ್ಯದಲ್ಲಾದರೂ ನೀವು ಈ ಒಂದು ಚೀಟಿನ ಯೂಸ್ ಮಾಡಿ ನಿಮ್ಮ ರೇಷನನ್ನು ನೀವು ತಗೋಬೋದಾಗಿದೆ. ಇದೊಂದು ತುಂಬಾ ಬೃಹತ್ ಆಲೋಚನೆಯಾಗಿದೆ. ಇದಕ್ಕೆ ಇವಾಗ ಬೇಗನೆ ಚಾಲನೆ ಸಿಗುತ್ತದೆ ಅಂದರೂ ಮೋದಿ ಸರ್ಕಾರದಿಂದ ಈ ಒಂದು ಘೋಷಣೆ ಬಂದಿದೆ. ಮೊನ್ನೆ ನಡೆದ ಘೋಷಣೆಯಲ್ಲಿ ಈ ಒಂದು ನ್ಯೂಸನ್ನು ನಮ್ಮ ಕೇಂದ್ರ ಆಹಾರ ಸಚಿವರಾದ ರಾಮ್ ವಿಲಾಸ್ ಅವರು ಹೇಳಿದ್ದಾರೆ. ಅವರು ಏನು ಸ್ಟಡಿ ಮಾಡಿದ್ದಾರೆ ಅಂದರೆ ಒಂದು ಕುಟುಂಬದಲ್ಲಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ಏನಾದರೂ ನೀವು ಪ್ರಯಾಣ ಬೆಳೆಸಿದರೆ ಆ ಒಂದು ಪಡಿತರ ಚೀಟಿ ಇಲ್ಲಿ ವೇಸ್ಟ್ ಆಗುತ್ತೆ ಅಥವಾ ನಿಮ್ಮ ಹೆಸರಲ್ಲಿ ಇಲ್ಲಿ ಮತ್ತೆ ಅವರು ರೇಷನ್ನ ತಗೋತಾರೆ. ಇದರಿಂದ ಸರ್ಕಾರಕ್ಕೆ ಒಂದು ತುಂಬಾ ಲಾಸ್ ಅಂತ ಅವರು ಸ್ಟಡಿ ಮಾಡಿಬಿಟ್ಟು ಈ ಒಂದು ಯೋಜನೆಯನ್ನು ಅವರು ತೆಗೆದುಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಒಂದು ನೇಷನ್ ಒಂದು ರೇಷನ್ ಅಂತ ಈ ಒಂದು ಯೋಜನೆಗೆ ಅವರು ಹೆಸರನ್ನು ಇಟ್ಟಿದ್ದಾರೆ. ಇವರ ಪ್ರಕಾರ ಒಂದು ನೇಷನ್ ಒಂದು ರೇಷನ್ ಈ ಒಂದು ಕೆಲಸ ತುಂಬಾ ಒಂದು ಅಭಿವೃದ್ಧಿಯಾಗಲಿದೆ ಅಂತ ನನಗೆ ಅನಿಸುತ್ತೆ. ನಿಮಗೆ ಇದರ ಮೇಲೆ ಏನು ಅಭಿಪ್ರಾಯ ಇದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಮತ್ತು ಕನ್ನಡ ಲೋಕಕ್ಕೆ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಕೊಡಿ. ಈ ಒಂದು ವ್ಯವಸ್ಥೆ ಜಾರಿಗೆ ಬಂದಲ್ಲಿ ಯಾವುದೇ ಒಂದು ಕುಟುಂಬ ಅಥವಾ ವ್ಯಕ್ತಿ ಯಾವುದೇ ಒಂದು ಊರಿಗೆ ಹೋದರೂ ಅವರ ರೇಷನ್ ಕಾರ್ಡನ್ನು ಈಸಿಯಾಗಿ ಅವರಿಗೆ ತೋರಿಸಿ ಆಹಾರ ಪದಾರ್ಥಗಳನ್ನು ಈಸಿಯಾಗಿ ಪಡಿಬೋದು ಫ್ರೆಂಡ್ಸ್. ಯಾಕಂದರೆ ನಾವು ಇವಾಗ ಏನಾದರೂ ಬೇರೆ ಊರಿಗೆ ಹೋದರೆ ಅವರು ಅಲ್ಲಿ ಕೇಳ್ತಾರೆ ನಿಮ್ಮದು ಊರು ಚೇಂಜ್ ಆಗಿದೆ, ಸೊ ನೀವು ರೇಷನ್ ಕಾರ್ಡ್ನಲ್ಲಿ ಮತ್ತೆ ಏನಾದರೂ ಚೇಂಜ್ ಮಾಡ್ಕೋಬೇಕು. ಸೊ ಇದು ತುಂಬಾ ಒಂದು ಪ್ರಾಬ್ಲಮ್ನ ಇವಾಗ ಜನರು ಫೇಸ್ ಮಾಡೋದ್ರಿಂದ ಒಂದು ರೇಷನ್ ಒಂದು ನೇಷನ್ ಎನ್ನುವ ಈ ಒಂದು ಕಾರ್ಯಕ್ರಮಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಇವಾಗ ಚಾಲನೆ ಬೇಗನೆ ಸಿಗ್ತಾ ಇದೆ. ಇದು ಜಲ್ದಿ ಕರ್ನಾಟಕದಲ್ಲಿನೂ ಮತ್ತು ಪೂರಾ ದೇಶದಲ್ಲಿ ಇದು ತುಂಬಾ ಜಲ್ದಿ ಯೋಜನೆ ಬರುತ್ತೆ ಅಂತ ಅನ್ಕೋಬೋದು ಫ್ರೆಂಡ್ಸ್. ಇದರಿಂದ ನಾವು ಎಲ್ಲ ಜನರಿಗೆ ಒಂದು ಮತ್ತು ದೇಶಕ್ಕೆ ಒಂದು ತುಂಬಾ ಒಂದು ಹೆಲ್ಪ್ ಆಗುತ್ತೆ ಅಂತ ಅನ್ಕೋಬೋದು. ಯಾಕಂದರೆ ಒಂದು ಪ್ರದೇಶದಿಂದ ಇನ್ನೊಂದಕ್ಕೆ ಹೋಗುವಾಗ ಅವಾಗವಾಗ ರೇಷನ್ ಕಾರ್ಡನ್ನು ಬದಲಿಸುವುದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಆಗುತ್ತೆ ಅಂತ ನಾವು ಈ ಒಂದು ಯೋಜನೆಯಿಂದ ಅನ್ಕೋಬೋದು. ಸೊ ಇವತ್ತಿಗೆ ಇಷ್ಟೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಜಸ್ಟ್ ಕನ್ನಡ ಲೋಕ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ, ಹೊಸದಾಗಿ ಭೇಟಿಯಾಗಿದ್ದರೆ ಕನ್ನಡ ಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಇದರಿಂದ ನಾವು ಹಾಕುವ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಉಚಿತವಾಗಿ ಬಂದು ತಲುಪುತ್ತವೆ. ಮತ್ತು ಈ ವಿಡಿಯೋನ ನಿಮ್ಮ ಎಲ್ಲ ಗೆಳೆಯರಿಗೂ ಈಗಲೇ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇಂಥದೇ ಒಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.